ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರಿ ಅಂಡ್ ಮೀ ಟಾಕ್ಸ್. ಇವತ್ತಂತೂ ತುಂಬ ದಿನದಿಂದ ಕಾಯ್ತಾ ಇದ್ದಂತಹ ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಸೊ ಈ ದಿನಕ್ಕೋಸ್ಕರ ಸುಮಾರು ದಿನಗಳಿಂದ ನನ್ನ ತಯಾರಿಯ ವೀಡಿಯೋಸ್ ಎಲ್ಲ ನೀವು ನೋಡಿದ್ರಿ, ಹಾಗೆ ನಾನು ಅಷ್ಟೇ ತುಂಬ ಎಕ್ಸೈಟ್ಮೆಂಟಲ್ಲಿ ಹೇಗಿರುತ್ತೆ ಏನಾಗುತ್ತೆ ಅನ್ನೋ ಒಂದು ಖುಷಿಯಲ್ಲಿ ಕಾಯ್ತಾ ಇದ್ದೀನಿ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮಗೆ ಒಂದು ಐಡಿಯಾ ಅನ್ನೋದು ಬಂದಿರ್ಬೋದು, ಏನ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಏನಂತ ಒಂದು ಸ್ಪೆಷಲ್ ಆಗಿರುವಂತಹ ದಿನ ಇವತ್ತು ಅಂತ ನೀವು ಅಂದ್ಕೊಳ್ತಾ ಇರೋದು ನಿಜನೇ. ಇವತ್ತು ಹರ್ಷಗೆ ಸೀಮಂತ ಹೇಳೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಲ್ವಾ. ನನಗಂತೂ ಈ ದಿನ ಎಲ್ಲ ಯಾವ ರೀತಿ ಇರುತ್ತೆ, ಹೇಗಾಗುತ್ತೆ ಅನ್ನೋ ಒಂದು ಕಾತುರತೆ ನಿಜಕ್ಕೂ ಕಾಡ್ತಾ ಇದೆ. ಸೊ ಸೀಮಂತಕ್ಕೋಸ್ಕರ ನಾನು ನಿನ್ನೆನೇ ಅಪ್ಪ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಳಿಗ್ಗೆನೆ ನಾನು ಇವಾಗ ಆಲ್ಮೋಸ್ಟ್ 6:00 ಟೈಮ್ ಆಗಿದೆ. ಸ್ವಲ್ಪ ಸ್ನಾನಕ್ಕೆಲ್ಲ ಹೋಗಬೇಕು. ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ ಮುಖಕ್ಕೆಲ್ಲನೂ ಸ್ವಲ್ಪ ಎಣ್ಣೆನ ಉಜ್ಕೊಳ್ಳೋಣ, ಮಸಾಜ್ ಮಾಡ್ಕೊಳ್ಳೋಣ, ಸ್ವಲ್ಪ ಫೇಸ್ ಎಲ್ಲನೂ ಫ್ರೆಶ್ ಆಗಿರುತ್ತೆ ಅಂತ ನಾನು ಆಯಿಲ್ನ ನೋಡ್ತಾ ಇದ್ದೆ. ಅದಕ್ಕೆ ನಮ್ಮ ಅಜ್ಜಿ ನೋಡಿ ಎಷ್ಟು ಒಂದು ಜಾಗರೂಕತೆಯಾಗಿ ಎಣ್ಣೆನ ಇಟ್ಕೊಂಡಿದ್ದಾರೆ ಅಂದರೆ, ಒಂದು ಚಿಕ್ಕ ಡಬ್ಬಿ, ಆ ಡಬ್ಬಿಯಲ್ಲಿ ಎಣ್ಣೆನ ಇಟ್ಕೊಂಡು ಅದನ್ನು ಇನ್ನೊಂದು ಡಬ್ಬಿಗೆ ಎಷ್ಟು ಬೇಕೋ ಅಷ್ಟೇ, ಅಂದರೆ ಒಂದು 3-4 ಸ್ಪೂನಷ್ಟು ಹಾಕಿ ಇಟ್ಕೊಳ್ತಾರಂತೆ. ಅವ್ರಿಗೆ ತಲೆಗೆ ಆಗಿರ್ಬೋದು, ಕೈಗೆ, ಮುಖಕ್ಕೆ, ಮತ್ತು ಕಾಲು ನೋವು ಬಂದರೆ ಅದಕ್ಕೆ ರುಜ್ಜೋದಕ್ಕೆ ಎಲ್ಲದಕ್ಕೂ ಇದೆ ಆಲ್ ಇನ್ ಒನ್. ಆ ಸ್ಪೂನ್ ನೋಡಿ ಯಾವ ರೀತಿ ಇದೆ ನೋಡಿ, ಈ ಸ್ಪೂನ್ ಅಂತ ಆ ಪ್ಲಾಸ್ಟಿಕ್ ಸ್ಪೂನ್ ಬರುತ್ತಲ್ವ, ಅದನ್ನು ಮುರಿದು ಚಿಕ್ಕದಾಗಿ ಮಾಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಅಜ್ಜಿ ಹತ್ರ ಇರುವಂತಹ ಥಿಂಗ್ಸ್ ನೋಡ್ತಾ ಇದ್ರೆ ಬಲೆ ಕ್ಯೂಟ್ ಕ್ಯೂಟಾಗಿರೋದು, ಅಂದರೆ ಆ ಕಾಲದವ್ರಲ್ವ, ಎಲ್ಲ ಅಚ್ಚುಕಟ್ಟು ಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ. ನೀವು ಆ ಸ್ಪೂನ್ ನೋಡಿದಾಗ ನಿಮಗೆ ಅರ್ಥ ಆಗಿರ್ಬೋದು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ. ಅದೇ ರೀತಿ ಪ್ರತಿಯೊಂದು ಅಷ್ಟೇ, ಚಿಕ್ಕ ಚಿಕ್ಕ ಡಬ್ಬಿಗಳಲ್ಲಿ ಏನಾದರೂ ಇಟ್ಕೊಂಡಿರೋದು, ಅದನ್ನು ಎಷ್ಟೋ ವರ್ಷದ ಡಬ್ಬಿಗಳು, ಅದನ್ನು ಇವಾಗೂ ಅದನ್ನು ಎಷ್ಟು ಜಾಗರೂಕವಾಗಿ ಇಟ್ಟಿಟ್ಕೊಂಡಾರೆ ಅಂದರೆ, ಒಂದು ಚಿಕ್ಕ ಕಬೋರ್ಡ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಅಂತ. ಆ ಕಬೋರ್ಡ್ ಒಳಗೆ ಈ ಎಣ್ಣೆ ಅದೆಲ್ಲ ಇಟ್ಬಿಟ್ಟು ಮನೇಲಿ ಯಾರೂ ಇರೋದಿಲ್ಲ, ಆದ್ರೂ ಅವರ ಜಾಗರೂಕತೆ. ಇವಾಗ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಹಿಂದೆಗಡೆ ಕಬೋರ್ಡ್ ಹತ್ರಕ್ಕೆ, ಅಲ್ಲಿ ಹೋಗಿ ಪ್ರತಿ ಸಲ ಅದಕ್ಕೆ ಬೀಗ ಹಾಕಿ ಆ ಬೀಗನ ಕತ್ತಿಗೆ ನೇತಾಕ್ಕೊತಾ ಇರ್ತಾರೆ. ನಾವಂತೂ ಇದನ್ನೆಲ್ಲ ನೋಡ್ಬಿಟ್ಟು ಯಾವಾಗೂ ಅಂದ್ಕೊಳ್ಳೋದು, ನೋಡಿದ್ರ ಅಜ್ಜಿ ಎಷ್ಟು ಹುಷಾರು, ನಾವಾದರೆ ಇವಾಗ ದುಡ್ಡು ಕಾಸನ್ನೇ ಎಲ್ಲದರಲ್ಲಿ ಇಟ್ಬಿಟ್ಟು ಓಡಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ಒಂದು ಚಿಕ್ಕ ಚಿಕ್ಕ ವಿಚಾರನೂ, ಎಣ್ಣೆ ಇರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಇರ್ಬೋದು, ಪ್ರತಿಯೊಂದು ಇಡೋ ಕಬೋರ್ಡ್ಗೂ ಸಹ ನೀಟಾಗಿ ಬೀಗ ಹಾಕಿ ಅದನ್ನು ಕತ್ತಿಗೆ ತಗ್ಲಾಕ್ಕೊಂಡು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಲ್ವಾ ಆಗಿನ ಕಾಲದವರು. ನಾವು ಚಿಕ್ಕವಾಗಿಂದ ನೋಡಿದಾಗಿಂದನು ನಮ್ಮ ಅಜ್ಜಿ ಇದೇ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಮನೆಗಳಲ್ಲೂ ಯಾರಾದರೂ ಅಜ್ಜಿ ತಾತ ಇದ್ದರೆ ಅವರು ಇದೇ ರೀತಿ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಮ ಮನೇಲಿ ಯಾರಾದರೂ ಈ ಥರದ ಅಜ್ಜಿ ತಾತ ಇದ್ದರೆ ನನಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾನು ಸ್ನಾನ ಮುಗಿಸ್ಕೊಂಡು ಹರ್ಷ ಅವ್ರ ಮನೆಗೆ ಹೋಗಬೇಕು. ಅಪ್ಪ ಮನೆಯಿಂದ ಹರ್ಷ ಅವ್ರ ಮನೆಗೆ ಜಸ್ಟ್ 1 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ತುಂಬ ದೂರ ಏನಿಲ್ಲ. ತುಂಬ ಹತ್ರದಲ್ಲೇ ಅವಳನ್ನ ಕೊಟ್ಟು ಮದುವೆ ಮಾಡಿದ್ದು, ಅಂದರೆ ಇದು ನಮ್ಮೂರಿಗೆ ಪಕ್ಕದಲ್ಲೇ ಇರೋದು, ಅಂದರೆ ಬೇರೆ ಊರು ಅಂತ ಅನಿಸೋದೇ ಇಲ್ಲ. ಹೇಳ್ತಾ ಇದ್ದೀನಲ್ವಾ, ನಮ್ಮ ಮನೆಯಿಂದ ಅಂದರೆ ಅಪ್ಪ ಮನೆಯಿಂದ ಹರ್ಷ ಅವ್ರ ಮನೆಗೆ ಜಸ್ಟ್ 1 ಕಿಲೋಮೀಟರ್ ಆಗುತ್ತಷ್ಟೇ, ಅಷ್ಟು ಹತ್ರದಲ್ಲಿ ಅವಳಿರೋದು. ಸೊ ಈಗ ನಾನು ಅಲ್ಲೆಲ್ಲ ಸ್ನಾನವನ್ನು ಮಾಡಿಕೊಂಡು ಈಗ ಬಂದಿದ್ದೀನಿ, ಹರ್ಷ ಅವ್ರ ಮನೆಗೆ ಬಂದಿದ್ದೀನಿ. ನಾನು ಬರೋ ಅಷ್ಟರಲ್ಲಿ ಹರ್ಷ ಅವರ ಹಸ್ಬೆಂಡ್ ಅವ್ರ ಅಕ್ಕ ಇಲ್ಲೆಲ್ಲನೂ ಸಹ ಪ್ರಿಪ್ರೇಷನ್ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ನಾನೀಗ ಇಲ್ಲಿ ಎಲ್ಲನೂ ರೆಡಿ ಮಾಡೋದಕ್ಕೆ. ಎಷ್ಟು ಬೇಗ ಬರಬೇಕು ಅಂದ್ಕೊಂಡ್ರು ಆಲ್ರೆಡಿ 7 ಗಂಟೆ ಆಗೋಗಿದೆ ಟೈಮು. ನಾನು ಬೆಳಗ್ಗೆನೆ ಬಂದುಬಿಡ್ತೀನಿ ಅಂತ ನಿನ್ನೆ ಈವ್ನಿಂಗ್ ಇವ್ರಿಗೆಲ್ಲ ಹೇಳಿಬಿಟ್ಟೋದೆ. ಆದರೆ ಅಲ್ಲಿ ಅಲ್ಲಿ ನೋಡು ಇಲ್ಲಿ ನೋಡು, ಸ್ನಾನ ಮಾಡು, ಕಾಫಿ ಇಡು, ಟೀ ಇಡು, ಅಂದರೆ ಕಾಫಿ ಟೀ ಕುಡಿಯೋದಿಲ್ಲ ಅಂದ್ಕೊಳ್ಳಿ, ಆದ್ರೂ ರಾಗಿ ಮಾಲ್ಟ್ ಮಾಡಿಕೊಂಡು ಕುಡಿದು ಮತ್ತೆ ಬಂದ್ವಿ ಅಪ್ಪ ನಾನಿಬ್ರು. ಇನ್ನು ಹಿತೈಷಿ ಮತ್ತು ಬಿಪುಲ್ ಇನ್ನೂ ಅವರಿಬ್ಬರು ಬಂದಿಲ್ಲ, ಅವರಿಬ್ಬರು ಸ್ನಾನ ಮಾಡ್ತಾಯಿದ್ರು, ನಾನು ಅಪ್ಪ ಜೊತೆ ಬಂದುಬಿಟ್ಟೆ. ಸೊ ಇಲ್ಲಿ ಮಾಡಿಟ್ಕೊಂಡಿರುವಂತಹ ಈ ಒಂದು ಎಳ್ಳುಂಡೆ ಮತ್ತು ರವೆ ಉಂಡೆ ಅದನ್ನೆಲ್ಲನೂ ಸಹ ಜೋಡಿಸ್ತಾ ಇದ್ದಾರೆ. ಈಗ ನನ್ನ ಜೊತೆ ಕೂತಿದ್ದಾರಲ್ಲ, ಇವ್ರ ಹೆಸರು ಬಂದು ಗಾಯತ್ರಿ ಅಂತ. ಇವ್ರು ಬಂದು ಹರ್ಷ ಅವರ ಹಸ್ಬೆಂಡ್ ವಿವೇಕ್ ಅವರ ಅಕ್ಕ. ಸೊ ತುಂಬ ಅಂದರೆ ತುಂಬ ಸ್ವೀಟ್ ಹಾರ್ಟ್ ಅಂತಲೇ ಹೇಳ್ಬೋದು, ತುಂಬ ಒಳ್ಳೆಯವರು. ಎಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಾರೆ, ಹರ್ಷನೇ ಆಗಿರ್ಬೋದು, ನನ್ನನ್ನೇ ಆಗಿರ್ಬೋದು, ನಾವೆಲ್ಲ ನಮ್ಮನ್ನೆಲ್ಲನೂ ಸ್ವಂತ ತಂಗಿರ್ತಾರೆ, ಅವರು ಟ್ರೀಟ್ ಮಾಡ್ತಾರೆ ತುಂಬ ಚೆನ್ನಾಗಿ. ಅಂದರೆ ಏನಾದರೂ ಆಗಲಿ ನಾವೇನಾದರೂ ಮಿಸ್ಟೇಕ್ಸ್ ಮಾಡಿದ್ರೂ ಹಿಂಗಲ್ಲ ಹಂಗೆ ಅಂತ ನಮಗೆ ಹೇಳ್ಕೊಡೋ ರೀತಿ, ಇಲ್ಲಾಂದರೆ ನಾವೇನಾದರೂ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಮಾಡಿದ್ಯಾ ಅಂತ ಉಗುಳೋದಾಗಿರ್ಬೋದು, ಸ್ವಂತ ನಮಗೆ ಅಕ್ಕ ಇದ್ದರೆ ಯಾವ ರೀತಿ ನಮಗೆ ಅನ್ನಿಸ್ತಾರೋ ಅದೇ ರೀತಿ ಗಾಯತ್ರಿ ಅವ್ರು ನಡ್ಕೊಳ್ತಾರೆ. ಸೊ ನಾವೂ ಅಷ್ಟೇ, ಅಕ್ಕ ಅಂತಲೇ ನಾನಾಗಿರ್ಬೋದು, ಹರ್ಷ ಆಗಿರ್ಬೋದು, ಗಾಯತ್ರಿ ಅವ್ರನ್ನ ಕರೆಯೋದು.
ಸೊ ಈಗ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 9:30 ಆಗಿದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ 10:30 ಮೇಲೆ ರಾಹುಕಾಲ ಬರುತ್ತಲ್ವ, ಸೊ ಅದಕ್ಕೋಸ್ಕರ ಅಷ್ಟರಲ್ಲಿ ಅದು ಅವ್ರ ಅತ್ತೆಯವರು ಅರ್ಷಗೆ ಮಡಲು ತುಂಬಿಸ್ಬಿಡ್ತೀವಿ, ಆಮೇಲೆ ಹೋಗ್ಬಿಟ್ಟು ನೀಟಾಗಿ ರೆಡಿ ಆಗಿಬಿಟ್ಟು 12:00 ಮುಗ್ದೋಗುತ್ತಲ್ವ ರಾಹುಕಾಲ, ಸೊ 12:15 ಕೆಳಗಡೆ ಬರುವಿರಂತೆ ಅಂತೇಳ್ಬಿಟ್ಟು ಈಗ ಕರೆದಿದ್ದಾರೆ. ಈಗ ಇಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು, ದೇವ್ರ ಮನೆಯೆಲ್ಲ ನೀಟಾಗಿ ಎಲ್ಲ ಶುದ್ಧ ಮಾಡಿ ದೀಪ ಹಚ್ಚೋದಕ್ಕೆ ರೆಡಿ ಮಾಡಿಟ್ಟಿದ್ದಾರೆ. ಈಗ ದೀಪವನ್ನು ಹಚ್ಚಿಬಿಟ್ಟು ಅವ್ರ ಹರ್ಷವರ ಅತ್ತೆ ಹರ್ಷಗೆ ಮಡಲನ್ನ ತುಂಬ್ತಾ ಇದ್ದಾರೆ ಅರ್ಶಿನ ಕುಂಕುಮನ ಕೊಟ್ಟು. ಇನ್ನು 12 ಗಂಟೆ ಮೇಲೇ ನಾವು ಫಂಕ್ಷನ್ಗೆ ಎಲ್ಲರನ್ನು ಇನ್ವೈಟ್ ಮಾಡಿರೋದ್ರಿಂದ ಆ ಟೈಮಲ್ಲಿ ಸೀರೆ ಎಲ್ಲ ಈ ರೀತಿ ಅರ್ಶಿನ ಕುಂಕುಮ ಕೊಟ್ಟು ಅವಾಗ ರೆಡಿ ಆಗೋದು ಅಂದರೆ ಕಷ್ಟ ಆಗುತ್ತಲ್ವ, ಸೊ ಅದಕ್ಕೋಸ್ಕರ ಈಗಲೇ 9:30 ಈಗ ಟೈಮು, ಇವಾಗಲೇ ಅವಳಿಗೆ ಮಡಲು ತುಂಬಿಸ್ಬಿಟ್ರೆ ಆಮೇಲೆ ನೀಟಾಗಿ ಅಷ್ಟೊತ್ತರಲ್ಲಿ ರೆಡಿ ಹಾಕ್ಕೋಬೋದು ಅಷ್ಟರಲ್ಲಿ ಅಂತ ನಮ್ಮ ಪ್ಲ್ಯಾನು. ಬಿಪುಲ್ ನೋಡಿ ಬಂದು ನೀಟಾಗಿ ಅರ್ಶ ಪಕ್ಕದಲ್ಲಿ ಕೂತ್ಬಿಟ್ಟಿದ್ದಾನೆ. ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ, ಬಿಪುಲ್ದು ಮತ್ತು ನಂದು ಇಬ್ಬರದೂ ಸಹ ಸೇಮ್ ಕಲರ್ ಡ್ರೆಸ್ ಈಗ ಸದ್ಯಕ್ಕೆ. ಇನ್ನು ಫಂಕ್ಷನ್ ಟೈಮ್ಗೆ ಬಿಪುಲ್ನು ಡ್ರೆಸ್ ಚೇಂಜ್ ಮಾಡ್ತಾನೆ. ಈಗ ಜಸ್ಟ್ ಇವಾಗ ಅವ್ರ ಮನೆಗೆ ಬಂದಿರೋದಲ್ವ, ಅಲ್ಲಿ ಸ್ನಾನ ಮಾಡ್ಕೊಂಡು ಹಾಕ್ಕೊಂಡು ಬಂದಿರೋದು. ಈಗ ನೀವು ನೋಡ್ತಾ ಇದ್ದೀರಲ್ವ, ಇವ್ರು ಬಂದು ಹರ್ಷ ಅವರ ಅತ್ತೆ. ಸೊ ಹರ್ಷ ಅವರ ಅತ್ತೆ ಈಗ ಹರ್ಷಗೆ ಮಡಲು ತುಂಬ್ತಾ ಇದ್ದಾರೆ. ನಮ್ಮ ಮನೆಗಳಲ್ಲಿ ಮಡಲು ತುಂಬೋದಕ್ಕೆ ಈ ಒಂದು ತುಂಬಿದ ಕಾಯಿನ ಮೊಡಲಿಗೆ ಇಡ್ತಾರೆ. ತುಂಬಿದ ಕಾಯಿ ಅಂದರೆ ತೆಂಗಿನಕಾಯಿನ ಸೀಳದೆ ಈ ರೀತಿ ಕಾಯಿ ಬರುತ್ತಲ್ವ ತುಂಬಿದ ಕಾಯಿ, ಅದನ್ನೇ ಇಡ್ತಾರೆ. ಯಾಕೆ ಅಂದರೆ ಗರ್ಭಿಣಿ ಸ್ತ್ರೀ ಆಗಿರೋದ್ರಿಂದ ಅದನ್ನು ಸೀಳಬಾರ್ದು ಅನ್ನೋ ಒಂದು ಇದರಿಂದ ಸೊ ಈ ರೀತಿಯಾಗಿ ಇಡ್ತಾರೆ. ಮತ್ತು 3 ಸಲ ಕಡಲೆ ಪಪ್ಪನ ಎತ್ತಿ ಹಾಕಿ ಮತ್ತು ಎಲೆ ಅಡಿಕೆ ಹಣ್ಣುಗಳು ಅದನ್ನೆಲ್ಲನೂ ಸಹ ಇಟ್ಟು ಸೀರೆ ಬ್ಲೌಸು ಮತ್ತು ಬಳೆ ಅದನ್ನೆಲ್ಲನೂ ಅರ್ಶನ ಮಡಲಲ್ಲಿಟ್ಟು ಆಶೀರ್ವಾದ ಅನ್ನೋದನ್ನ ಮಾಡ್ತಾರೆ. ಇದೇ ರೀತಿ ಒಂದು 3 ಜನ ಅರ್ಶಿನ ಕುಂಕುಮನ ಇಟ್ಟು ಆ ಟೈಮಲ್ಲಿ ಆಶೀರ್ವಾದ ಮಾಡ್ತಾರೆ. ಹರ್ಷ ಅವರ ಅತ್ತೆಗೆ ಮತ್ತು ಅವರ ಅಕ್ಕಗೆ ಇಬ್ರಿಗೂ ಸಹ ವರ್ಕ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅಂದರೆ ಅದು ಡಿಫ್ರೆಂಟಾಗಿ ಮಾಡಿಸಿದ್ದೀನಲ್ವ, ಅಂದರೆ ಸೀಮಂತಕ್ಕೋಸ್ಕರ ಈ ಒಂದು ಗರ್ಭಿಣಿ ಸ್ತ್ರೀ ನಿಂತಿರೋ ರೀತಿ ಕೈ ಮೇಲೆ ವರ್ಕ್ ಮಾಡಿಸಿರೋದ್ರಿಂದ ಅವ್ರಿಗಂತೂ ತುಂಬ ಖುಷಿ ಆಯಿತು. ಓ ಈ ಥರದ್ದೆಲ್ಲ ವರ್ಕ್ ಮಾಡ್ತಾರಾ, ಈ ಥರದ್ದು ಮಾಡ್ತಾರ ಅಂತ ಅವ್ರು ಕೇಳ್ತಾ ಇದ್ರು. ಸೊ ಬ್ಲೌಸ್ನೆಲ್ಲ ನೋಡಿದ್ದಾದಮೇಲೆ ಈಗ ಒಂದು 3 ಜನ 4 ಜನ ಅಲ್ಲಿ ಇರೋರೆಲ್ಲನೂ ಸಹ ಅರ್ಶನಿಗೆ ಅರ್ಶಿನ ಕುಂಕುಮನ ಇಟ್ಟು ಮಡಲನ್ನ ತುಂಬಿಸ್ತಾ ಇದ್ದೀವಿ. ಸೊ ಇದು ಮೊದಲೇ ಯಾಕೆ ಮಾಡ್ತಾ ಇರೋದು ಅಂದರೆ ನಾನು ಆಗ್ಲೇ ಹೇಳಿದ್ನಲ್ವ, ಇನ್ನು ಮತ್ತೆ ಇದನ್ನು 12:00 ಮೇಲೆ ಈ ಶಾಸ್ತ್ರ ಎಲ್ಲ ಮಾಡಿ ಮತ್ತೆ ಆವಾಗ ಹೋಗಿ ಸೀರೆ ಉಟ್ಕೊಂಡು ಬಂದು ತುಂಬ ಟೈಮ್ ವೇಸ್ಟ್ ಆಗುತ್ತೆ, ಬಂದವರು ಕಾಯೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಲ್ವಾ ಕಾಯಿಸೋದು. ಸೊ ಅದಕ್ಕೋಸ್ಕರ ಈಗಲೇ ಇದನ್ನು ಮಾಡಿಕೊಂಡು ಎಲ್ಲ ಗೆಸ್ಟ್ ಎಲ್ಲ ಬರೋ ಅಷ್ಟರಲ್ಲಿ ಎಲ್ಲರೂ ಸಹ ರೆಡಿಯಾಗಿ ಇರೋಣ ಅಂತ. ಇನ್ನು ನೀವು ನೋಡ್ತಾ ಇರ್ಬೋದು ನಮ್ಮ ಮೇಕಪ್ ಆರ್ಟಿಸ್ಟ್ ಪ್ರತಿಮಾ ಅವರು ಆಲ್ರೆಡಿ ಬಂದು ಹಾಜರಿದ್ದಾರೆ. ನಮಗಿಂತೂ ಬೇಗ ಅವ್ರು ಬಂದು ಇಲ್ಲಿ ರೆಡಿಯಾಗಿದ್ದಾರೆ. ಸೊ ನಮ್ಮದೇ ಲೇಟ್ ಆಗ್ತಾ ಇದೆ ಆ ಶಾಸ್ತ್ರ ಈ ಶಾಸ್ತ್ರ ಅಂತ. ಸೊ ಈಗ ಶಾಸ್ತ್ರವೆಲ್ಲ ಮುಗಿದ್ಮೇಲೆ ಅರ್ಶನಿಗೆ ರೆಡಿ ಮಾಡೋದಕ್ಕೆ ಪ್ರತಿಮಾ ಅವರು ಕಾಯ್ತಾ ಇದ್ದಾರೆ. ಯಪ್ಪ ಬೆಳಗ್ಗೆಯಿಂದ ಏನು ಕೆಲಸ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಬಟ್ ಫುಲ್ಲು ಬ್ಯುಸಿ. ಅದೇನು ಬ್ಯುಸಿ ಅಂತ ನಿಜಕ್ಕೂ ನನಗೆ ಗೊತ್ತಿಲ್ಲ. ಈಗ ಟೈಮ್ ಆಲ್ಮೋಸ್ಟ್ 10:00 ಆಗ 10:30 ಆಗೋಗ್ಬಿಟ್ಟಿದೆ. ಏನಪ್ಪ ಮಾಡೋದು, ಇನ್ನೂ ಅರ್ಶಂದು ರೆಡಿ ಆಗಲಿಲ್ಲ. ನಾನು ನೋಡಿದ್ರೆ ನೀವು ನೋಡ್ತಾ ಇದ್ದೀರಲ್ಲ ಹೇಗಿದ್ದೀನಿ ಅಂತ, ತಲೆಗೆ ಸ್ನಾನ ಮಾಡಿದವಳು ಆ ತಲೆಗೆ ಗಂಟು ಸಹ ನಾನು ಹಾಕ್ಕೊಳೋದಕ್ಕೆ ಫ್ರೀ ಇಲ್ಲ. ಎಗ್ಗಿದ್ದವಳು ಹಂಗೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಡ್ರೆಸ್ ಹಾಕ್ಕೊಂಡು. ಸೊ ಇಲ್ಲಿ ಬಂದು ರೆಡಿ ಆಗೋಣ ಬೇಗ ಅಂತ ಬಂದೆ, ಬಟ್ ಇಲ್ಲಿ ಬಂದಮೇಲೆ ಆ ಕೆಲಸ ಈ ಕೆಲಸ ನೀವು ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿರ್ಬೋದು, ಫ್ಲವರ್ ಡೆಕೋರೇಷನ್ನು ಅದು ಇದು ಅಂತ ಮನೇನ ಡೆಕೋರ್ ಮಾಡಿಕೊಂಡು ಅಲ್ಲೇ ಟೈಮ್ ಅಂದರೆ ಕಳೆದ್ಬಿಟ್ಟೆ ನಾನು. ಬೇಗ ನನ್ನ ಮೇಲೆ ಬಂದು ಇಲ್ಲಿ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಇನ್ನೂ ಟೈಮ್ ಇದೆ ಅಲ್ವಾ ಅಂತ ಹಾಗೇ ಇದ್ಬಿಟ್ಟೆ. ಸೊ ಈಗ 11:00 ಆಗ್ತಾ ಇದೆ, ಇನ್ನೇನು ಇನ್ನು 1 ಅವರ್ ಟೈಮ್ ಇದೆ. 1 ಅವರಲ್ಲಿ ಇನ್ನೂ ಅರ್ಶದ ಮೇಕಪ್ ಈಗ ಸ್ಟಾರ್ಟ್ ಆಗಿದೆ. ಮೇಕಪ್ದೇನೋ ಚಿಂತೆ ಇಲ್ಲ, ಯಾಕಂದರೆ ಪ್ರತಿಮಾ ಅವ್ರು ಇದ್ದಾರೆ, ಪ್ರತಿಮಾ ಅವ್ರು ನೋಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಆಲ್ರೆಡಿ ಅವರು ನಮಗೆ ಅರ್ಷಗೆ ಒಂದ್ಸಲ ಮೇಕಪ್ ಮಾಡಿರೋದ್ರಿಂದ ಇವಾಗ ನಮಗೇನು ಅಂಥ ಟೆನ್ಷನ್ ಇಲ್ಲ. ಅಂದರೆ ಯಾರಾದರೂ ಆರ್ಟಿಸ್ಟ್ ಬರ್ತಾ ಇದ್ದಾರೆ ಮೇಕಪ್ ಮಾಡೋದಕ್ಕೆ ಅಂದರೆ ಯಾವ ರೀತಿ ಮಾಡಿಬಿಡ್ತಾರೋ, ಓವರಾಗಿ ಮಾಡಿಬಿಡ್ತಾರಾ ಅಥವಾ ತುಂಬ ಸಿಂಪಲ್ ಮಾಡಿಬಿಡ್ತಾರಾ, ಯಾವ ಟೈಮ್ಗೆ ಯಾವ ರೀತಿ ಇರಬೇಕೋ ಆ ರೀತಿ ಮಾಡ್ತಾರೋ ಇಲ್ವೋ ಅನ್ನೋ ಒಂದು ಡೌಟ್ ಇರುತ್ತೆ ಅಲ್ವಾ ಕ್ಲೈಂಟ್ಗೆ. ಬಟ್ ನಮಗೆ ಆ ರೀತಿ ಯಾವುದೇ ಯೋಚನೆ ಅನ್ನೋದಿಲ್ಲ, ಸಂಪೂರ್ಣ ಭಾರನ ನಾವು ಪ್ರತಿಮಾ ಅವ್ರ ಮೇಲೆ ಹಾಕ್ಬಿಟ್ಟಿದ್ದೀವಿ. ನೀವು ಯಾವ ರೀತಿ ಆದರೂ ಬ್ಯೂಟಿಫುಲ್ಲಾಗಿ ಕಾಣಬೇಕು ಆ ರೀತಿ ರೆಡಿ ಮಾಡಿಕೊಡಿ ಸಾಕು ಅಂತ. ಹಾಗೆ ಪ್ರತಿಮಾ ಅವ್ರು ನಮಗೆ ಸಜೆಸ್ಟ್ ಮಾಡಿದರು ಏನಂತ ಅಂದರೆ, ಮೇಕಪ್ ಆರ್ಟಿಸ್ಟ್ ಮೇಕಪ್ ಮಾಡೋದಕ್ಕೆ ನಾನು ಬರ್ತೀನಿ, ಹಾಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಹೇರ್ ಸ್ಟೈಲಿಸ್ಟ್ನ ಕರೆಸ್ಕೊಳ್ಳೋಣ ಅಂತ ಹೇಳಿದರು. ಬಟ್ ನಾನು ಏನೋ ದೊಡ್ಡದಾಗಿ ಬಿಲ್ಡಪ್ ತೊಗೊಂಡ್ಬಿಟ್ಟೆ. ಏನಂತ ಅಂದರೆ ಇರೋದು ಫಂಕ್ಷನ್ 12 ಗಂಟೆಗೆ ಪ್ರತಿಮಾ ಅವರೇ, ಸೊ ಯಾವ ಹೇರ್ ಸ್ಟೈಲಿಸ್ಟು ಬೇಡ, ನಾನೇ ಹೇರ್ ಸ್ಟೈಲ್ ಮಾಡ್ತೀನಿ ಮತ್ತು ನನಗೆ ಹಿತೈಷಿಗೆಲ್ಲ ನಾವೇ ಮಾಡ್ಕೊಳ್ತೀವಿ, ಹರ್ಷಗೂ ನಾನೇ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ದೊಡ್ಡ ಬಿಲ್ಡಪ್ ಕೊಟ್ಟೆ. ಬಟ್ ಇಲ್ಲಿ ಮಾಡುವಾಗ ಅಂದ್ಕೊಂಡೆ, ಅಯ್ಯೋ ಒಂದು ಹೇರ್ ಸ್ಟೈಲಿಸ್ಟ್ ಬಂದಿದ್ದರೆ ನಾನು ಹರ್ಷ ಹತ್ರಕ್ಕೆ ಹೋಗೋಷ್ಟೇ ಇರ್ತಾ ಇರಲಿಲ್ಲ, ಅವರೇ ಸ್ಯಾರಿ ಡ್ರಾಪಿಂಗು ಎಲ್ಲ ಅವರೇ ಮಾಡಿ ಮುಗಿಸ್ತಾ ಇದ್ರು. ಈಗ ನನಗೆ ರೆಡಿ ಆಗೋದಕ್ಕೆ ಟೈಮ್ ಸಿಗಲಿಲ್ವಲ್ಲ ಅಂತ ನಿಮ್ಮ ನಂಬುತ್ತೀರೋ ಇಲ್ಲೋ ಗೊತ್ತಿಲ್ಲ, ಜಸ್ಟ್
10 ಮಿನಿಟ್ಸಲ್ಲಿ ನಾನು ರೆಡಿಯಾಗಿ ಬಂದಿದ್ದೀನಿ. ಆ ಸೀರೆನೂ ಸರಿಯಾಗಿ ಉಟ್ಕೊಂಡ್ಲಿಲ್ಲ, ಮತ್ತು ಮೇಕಪ್ಪು ಅಷ್ಟೇ, ನಾನು ಅಲ್ಲಿ ಮರ್ತೆ ಹೋಗ್ಬಿಟ್ಟಿದ್ದೀನಿ. ಈ ಒಂದು ಏನದು ಪ್ರೈಮರು ಮತ್ತು ಕ್ಲೆನ್ಸರು ಅದೆಲ್ಲ ಹಾಕೋದನ್ನೇ ಮರ್ತೋಗ್ಬಿಟ್ಟಿದ್ದೀನಿ. ಜಸ್ಟ್ ಫೌಂಡೇಶನ್ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಬಟ್ಟೆ ಇಟ್ಕೊಂಡು ಎಲ್ಲ ಬಂದುಬಿಟ್ಟಿದ್ದೀನಿ. ಇನ್ನೇನು ಈಗ ಇಲ್ಲಿ ಬಂದಮೇಲೆ ನೆನೆಸ್ಕೊಂಡ್ರೆ ಅಯ್ಯೋ ನಾನೇನು ಅವೆಲ್ಲ ಹಾಕ್ಕೊಂಡ್ಲೇ ಇಲ್ವಲ್ಲಪ್ಪ, ಹೆಂಗೆ ಕಾಣ್ತಾ ಇದ್ದೀನೋ ಕೂಡ ಗೊತ್ತಿಲ್ಲ, ಆ ಸೀರೆ ಹೇಗಿದೆಯೋ ಅಂತಲೂ ಅದು ಗೊತ್ತಿಲ್ಲ. ಮಿರರಲ್ಲಿ ಸಹ ನನಗೆ ನೋಡ್ಕೊಳ್ಳೋದಕ್ಕೆ 1 ನಿಮಿಷ ನನಗೆ ಟೈಮ್ ಕೊಡಲಿಲ್ಲ. ಅಂದರೆ ನಾನಿನ್ನೂ ರೆಡಿಯಾಗೋದಕ್ಕೆ ಮುಂಚೆನೇ ಅಲ್ಲೆಲ್ಲ ಬಂದುಬಿಟ್ಟು ಎಲ್ಲ ಗೆಸ್ಟ್ ಬಂದುಬಿಟ್ಟಿದ್ದಾರೆ, ಬೇಗ ಬಾ ಬೇಗ ಬನ್ನಿ ಬೇಗ ಬನ್ನಿ ಕೆಳಗೆ ಬೇಗ ಬನ್ನಿ ಇಲ್ಲೆಲ್ಲ ಅರೇಂಜ್ ಮಾಡಬೇಕಲ್ವಾ ಅಂತ ಕರಿತಾ ಇದ್ದಿದ್ದರಿಂದ ನನಗೆ ಮಿರರಲ್ಲಿ ಸಹ ನೋಡ್ಕೊಳ್ಳಿಲ್ಲ. ನನಗೊಳಗೇನೆ ಅಯ್ಯೋ ಹೇಗೆ ಕಾಣ್ತಾ ಇದ್ದೀನೋ ಏನೋ, ನಾನೇನೇನೋ ಅಂದ್ಕೊಂಡಿದ್ದೆ ಅರ್ಶನ್ ಶ್ರೀಮಂತಕ್ಕೆ ಆ ರೀತಿ ರೆಡಿಯಾಗಬೇಕು, ಐ ಶ್ಯಾಡೋ ಹಾಕೋಬೇಕು, ಪ್ರತಿಮಾ ಅವ್ರ ಕೈಯಲ್ಲಿ ಐ ಲ್ಯಾಶಸ್ ಹಾಕ್ಸ್ಕೋಬೇಕು. ಯಾಕಂದರೆ ನಾನು ಐ ಲ್ಯಾಶಸ್ ಯಾವತ್ತೂ ಹಾಕ್ಸ್ಕೊಂಡ್ಲಿಲ್ಲ ಇನ್ನು ಇದುವರೆಗೂ. ಅಟ್ಲೀಸ್ಟ್ ಶ್ರೀಮಂತದ ದಿನಾದರೂ ಐ ಲ್ಯಾಶಸ್ ಹಾಕ್ಸ್ಕೊಡೋಣ ಅಂತ ತುಂಬ ಒಂದು ಪ್ಲ್ಯಾನಲ್ಲಿದೆ. ಬಟ್ ಎಲ್ಲ 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 ಪ್ಲ್ಯಾನು ಸಹ ಒಂದು ರೀತಿ ಉಲ್ಟ ಹೊಡೆದಂಗೆ ಆಗೋಯ್ತು. ನಾನೇನಾ ಏನೋ ಸುಮ್ಮನೆ, ಅದು ನಾನು ಕಾಮನ್ನಾಗಿ ರೆಡಿ ಆದವಾಗಾದರೂ ಇನ್ನೂ ಚೆನ್ನಾಗಿ ರೆಡಿ ಆಗ್ತಾಯಿದ್ದೆ. ಬಟ್ ಸೀಮಂತ ದಿನ ಅಂತೂ ನನಗಂತೂ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ. ನೀವು ವಿಡಿಯೋಗಳಲ್ಲಿ ನೋಡ್ತೀರಲ್ವ ಮುಂದಕ್ಕೆ, ಸೊ ಯಾವ ರೀತಿ ಕಾಣ್ತಾ ಇದ್ದೀನಿ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮೇಲೆಯಿಂದ ಬಂದಮೇಲೆ ಇಲ್ಲೆಲ್ಲನೂ ಸಹ ಅರೇಂಜ್ಮೆಂಟ್ಸ್ ಅನ್ನೋದನ್ನ ಮಾಡ್ತಾ ಇದ್ದೀವಿ. ಹರ್ಷ ಆಲ್ರೆಡಿ ರೆಡಿಯಾಗಿ ಅವಳನ್ನು ಸಹ ಬಂದಿದ್ದಾಳೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ತಟ್ಟೆಯಲ್ಲಿ ಬಳೆಗಳು ಮತ್ತು ಫ್ರೂಟ್ಸು ಎಲ್ಲ ಸಿಂಪಲಾಗೇ ಇಟ್ಕೊಳ್ತಾ ಇದ್ದೀವಿ. ಏನು ಜಾಸ್ತಿ ಎಲ್ಲನೂ ಸಹ ನಾವೇನು ಮಾಡೋದಕ್ಕೆ ಹೋಗಲಿಲ್ಲ. ಮೊದಲೇ ಅಂದ್ಕೊಂಡಿದ್ವಿ ತುಂಬ ಅತಿಯಾಗಿ ಒಂದು ಎಳ್ಳುಂಡೆಗಳು ರವೆ ಉಂಡೆ ಅವೆಲ್ಲ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದೆಲ್ಲ ಏನು ಬೇಡ, ಸುಮ್ಮನೆ ಆ ಟೈಮ್ಗೆ ತಟ್ಟೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಣ. ಅದರಲ್ಲಿ ಹರ್ಷ ಅವ್ರ ಅತ್ತೆಯವ್ರು ಬೇರೆ ಅವೆಲ್ಲ ಮಾಡಿದ್ದಲ್ವಾ, ಸೊ ಅವರು ಒಬ್ಬರೇ ಇರ್ತಾರೆ, ಅವರು ಹೊಲದ ಕಡೆ ನೋಡಬೇಕು, ಕೆಲಸಗಾರರು ಬರ್ತಾ ಇರ್ತಾರೆ, ಅವ್ರಿಗೂ ತುಂಬ ಕಷ್ಟ. ಅಷ್ಟು ಇದರಲ್ಲೂ ಸಹ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಸಿದ್ದಾರೆ ಹರ್ಷ ಅವ್ರ ಅತ್ತೆಯವರು ಅಂದರೆ ನಿಜಕ್ಕೂ ಅದಕ್ಕೊಂದು ರೀತಿ ಖುಷಿ ಆಗ್ತಾಯಿದೆ ನಮಗಂತೂ. ನಾವಾಗಿದ್ದರೆ ಅಷ್ಟೆಲ್ಲ ಕೆಲಸಗಳಿಟ್ಕೊಂಡು ಹಸುಗಳನ್ನಿಟ್ಕೊಂಡು ನಾವು ಇಷ್ಟೆಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅವ್ರ ಅತ್ತೆ ಅಷ್ಟೆಲ್ಲ ಕೆಲಸಗಳಿದ್ರು ಎಲ್ಲವನ್ನು ಸಹ ನೀಟಾಗಿ ಒಂದೊಂದನ್ನು ಸಹ ಅರೇಂಜ್ ಮಾಡಿಸಿದ್ರು. ಸೊ ನಮಗಂತೂ ತುಂಬ ಖುಷಿ ಆಯಿತು. ಸೊ ನೀವು ನೋಡ್ತಾ ಇದ್ದೀರಲ್ವ, ಎಲ್ಲವನ್ನು ಸಹ ಇಲ್ಲಿ ನಾನಿಲ್ಲಿ ಅರೇಂಜ್ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಇನ್ನು ನೀವು ಲಾಸ್ಟ್ ವೀಡಿಯೋಸಲ್ಲೇ ನೋಡಿರ್ಬೋದು, ನಾನು ಸೀಮಂತದ ಗೊಂಬೆ ಸೆಟ್ಟನ್ನು ಮಾಡಿದ್ದಾಗಿರ್ಬೋದು, ಸೀಮಂತದ ಗೊಂಬೆನ ಎಲ್ಲಿ ತಂದೆ ಅದನ್ನೆಲ್ಲ ನೋಡಿದ್ರಲ್ವ. ಈಗ ಅದನ್ನ ಇಲ್ಲಿ ಜೋಡಿಸ್ತಾ ಇದ್ದರೆ ಇವಾಗ ಅಲ್ಲಿ ಕೂತಿರೋರೇ ಅಷ್ಟು ಜನ ಕೇಳಿದ್ದಾರೆ, ಎಷ್ಟು ಮುದ್ದಾಗಿದೆ, ಎಷ್ಟು ಚೆನ್ನಾಗಿದೆ, ಎಲ್ಲಿ ತೊಗೊಂಡು ಬಂದ್ರಿ, ಅಥವಾ ಯಾರು ಇವೆಂಟ್ ಮ್ಯಾನೇಜರ್ ಹತ್ರ ಏನಾದರೂ ತೊಗೊಂಡ್ರಾ, ರೆಂಟಿಗೆ ತೊಗೊಂಡ್ರಾ, ಎಷ್ಟಾಯಿತು ಅಂತ ಒಬ್ಬೊಬ್ಬರೂ ಕ್ವಶನ್ಸ್ ಕೇಳ್ತಾನೆ ಇದ್ದಾರೆ. ಸೊ ನಾನಂತೂ ಆಕಾಶದಲ್ಲಿ ತೇಳ್ತಾ ಇದ್ದೀನಿ. ಯಾಕೆಂದರೆ ನಾವು ಮಾಡುವಂತಹ ಚಿಕ್ಕ ಕೆಲಸನ ಯಾರಾದರೂ ಹೊಗಳಿದ್ದಾರೆ ಅಂದರೆ ಒಂದು ರೀತಿ ನಮಗೆ ಒಂದು ರೀತಿ ಖುಷಿ ಜಾಸ್ತಿ ಅಲ್ವಾ. ಅದಕ್ಕಿಂತ ದೊಡ್ಡ ಖುಷಿ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ಬೇರೆ ಯಾವುದೂ ಇಲ್ಲ. ಇನ್ನು ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈಗ ಜಸ್ಟ್ ನೀವು ಟ್ರೈಲರ್ ನೋಡಿದ್ದೀರಾ ಅಂದರೆ ಜಸ್ಟ್ ನಾನಿಲ್ಲಿ ಅರೇಂಜ್ ಮಾಡಿಸೋವರೆಗೂ ಮಾತ್ರ ನೋಡಿದ್ದೀರಾ. ಇನ್ನು ಮುಂದಕ್ಕೆ ಸೀಮಂತಕ್ಕೆ ಯಾರ್ಯಾರು ಬರ್ತಾರೆ, ಹೇಗಿರುತ್ತೆ, ಮತ್ತು ಹರ್ಷ ಹೇಗೆ ಕಾಣ್ತಾಳೆ, ಪ್ರತಿಯೊಂದನ್ನು ಸಹ ನಾನು ಆದಷ್ಟು ವೀಡಿಯೋನ ಶೂಟ್ ಮಾಡಿ ನಿಮಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ವೀಡಿಯೋಸ್ಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇನ್ನು ಗೊತ್ತಲ್ಲ, ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.